हाई फ्रेंड्स यद्र बे नोड़ी अरे एच वि डी सी ट्रांसमिशन हमारे हाई वोल्टेज डायरेक्ट करेंट अंत सो इन के ट्रांसमिशन अंत फुल कंप्लीट एक्सप्लेन आगू इधर अडवांटेज सो हमारे एच वि डी सी ट्रांसमिशन ऐन अडवांटेज सो मत नम कर्नाटक एच वि डी सी ट्रांसमिशन अंत वीडियो फुल कंप्लीट एक्सप्लेन सो वीडियो स्किप लास्ट गंटा फुल नोड़ी फ्रेंड्स इंटरेस्टिंग आगे सो अदिंत मुंचे वीडियो लाइक को फ्रेंड्स आगू ನೀವು ನಮ್ಮ ಚಾನೆಲ್ನಲ್ಲಿ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ ಈ ವಿಡಿಯೋ ಕ್ಲಿಕ್ಕಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಕೊಂಡು ಮೇಲ್ಗಡೆ ಆಲ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ ಈ ರೀತಿ ಮಾಡಿದ್ರೆ ನಾವು ಮುಂದೆ ಅಪ್ಲೋಡ್ ಮಾಡುವ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ಗೆ ಬರುತ್ತೆ ಸೊ ನೀವು ತುಂಬ ಜನರ ಹತ್ರ ಕೇಳಿರ್ಬೋದು ಸೊ ಡಿ ಸಿ ಕರೆಂಟ್ನಲ್ಲೂ ಪವರ್ನ ಟ್ರಾನ್ಸ್ಮಿಷನ್ ಮಾಡ್ತೀರಾ ಅಂತ ಅಂದರೆ ಹೈ ವೋಲ್ಟೇಜ್ನೇ ಟ್ರಾನ್ಸ್ಮಿಷನ್ ಮಾಡ್ತೀರಾ ಅಂತ ಸೊ ಒಬ್ಬೊಬ್ಬರು ಹೇಳಿರ್ತಾರೆ ಸ್ಟೂಡೆಂಟ್ಗಳು ಇಲ್ಲ ಅಂತ ಒಬ್ಬೊಬ್ಬರು ಹೇಳಿರ್ತಾರೆ ಹೌದು ಅಂತ ಇಂಜಿನಿಯರ್ಸ್ಗಳು ಕೂಡ ಹಂಗೆ ಹೇಳಿರ್ತಾರೆ ಸೊ ಖಂಡಿತವಾಗ್ಲೂ ಎಚ್ ವಿ ಡಿ ಸಿನಲ್ಲಿ ಪವರ್ನ ಟ್ರಾನ್ಸ್ಮಿಷನ್ ಮಾಡ್ತಾರೆ ಅಂದರೆ ಹೈ ವೋಲ್ಟೇಜ್ ಡಿ ಸಿ ಕರೆಂಟ್ನಲ್ಲಿ ಪವರ್ನ ಟ್ರಾನ್ಸ್ಮಿಷನ್ ಮಾಡ್ತಾರೆ ಸೊ ಇದರಿಂದ ತುಂಬ ಅಡ್ವಾಂಟೇಜ್ ಇದೆ ಫಾರ್ ಎಕ್ಸಾಂಪಲ್ ದೂರ ಲಾಂಗ್ ಟ್ರಾನ್ಸ್ಮಿಷನ್ಗೆ ಇದು ತುಂಬ ಅಡ್ವಾಂಟೇಜ್ ಫಾರ್ ಎಕ್ಸಾಂಪಲ್ ನಮ್ಮ ಸ್ಟೇಟಿಂದ ಬೇರೆ ಸ್ಟೇಟ್ಗಳಿಗೆ ತುಂಬ ಅಡ್ವಾಂಟೇಜ್ ಆಗಿದೆ ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಅದೇ ಕೋಲಾರದಲ್ಲಿ ಸೊ ಅದ್ರ ಬಗ್ಗೆ ಮುಂದೆ ನೋಡೋಣ ಪವರ್ನ ಎ ಸಿನಲ್ಲಿ ಜನ್ರೇಟ್ ಮಾಡ್ತಾರೆ ಸೊ ಅದನ್ನು ಮತ್ತೆ ಡಿ ಸಿಗೆ ಕನ್ವರ್ಟ್ ಮಾಡಿ ಟ್ರಾನ್ಸ್ಮಿಷನ್ ಮಾಡಿ ಡಿ ಸಿನ ಮತ್ತೆ ಎ ಸಿಗೆ ಕನ್ವರ್ಟ್ ಮಾಡ್ತಾರೆ ಸೊ ಅದು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಸೊ ಫಸ್ಟ್ ಒಂದು ಎಚ್ ಪಿ ಡಿ ಸಿ ಸಬ್ಸ್ಟೇಷನ್ ಲೇಔಟ್ ಇದು ಸೊ ಫಸ್ಟ್ ಪವರ್ನ ಜನ್ರೇಟ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ವಿಂಡ್ ಹೈಡ್ರೋ ಥರ್ಮಲ್ ಆ್ಯಂಡ್ ನ್ಯೂಕ್ಲಿಯರ್ ಸೊ ಅನ್ನು ಮುಂತಾದ ಪವರ್ ಪ್ಲಾಂಟ್ಗಳಿದೆ ಸೊ ಅಲ್ಲಿಂದ ಗ್ರಿಡ್ಗೆ ತರ್ತಾರೆ ಸೊ ಗ್ರಿಡ್ಡಿಂದ ಎಚ್ ಪಿ ಡಿ ಸಿ ಟ್ರಾನ್ಸ್ಫಾರ್ಮರ್ಗೆ ತರ್ತಾರೆ ಸೊ ಅಲ್ಲಿಂದ ರೆಕ್ಟಿಫೈರ್ ಹೋಗುತ್ತೆ ಸೊ ರೆಕ್ಟಿಫೈರ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಸೊ ನಿಮ್ಮ ಮನೆಯಲ್ಲಿರುವ ಮೊಬೈಲ್ ಚಾರ್ಜರ್ ಕೂಡ ಒಂದು ರೆಕ್ಟಿಫೈರ್ ಸರ್ಕ್ಯೂಟ್ ಸೊ ಅದೇ ರೀತಿ ಕೂಡ ಇಲ್ಲಿ ಇರುತ್ತೆ ಎ ಸಿಯಿಂದ ಡಿ ಸಿಗೆ ಕನ್ವರ್ಟ್ ಮಾಡೋದು ಸೊ ಮತ್ತೆ ಅದನ್ನು ರೆಕ್ಟಿಫೈರಿಂದ ಟ್ರಾನ್ಸ್ಮಿಷನ್ ಮಾಡ್ತಾರೆ ಲಾಂಗ್ ಟ್ರಾನ್ಸ್ಮಿಷನ್ ಫಾರ್ ಎಕ್ಸಾಂಪಲ್ ಟವರ್ಗಳನ್ನ ಕನ್ಸ್ಟ್ರಕ್ಷನ್ ಮಾಡಿ ಟೂ ವೈರ್ ಇದ್ರೆ ಸಾಕು ಟ್ರಾನ್ಸ್ಮಿಷನ್ ಮಾಡ್ತಾರೆ ಸೊ ಒಂದೊಂದು ಟೈಮಲ್ಲಿ ಒಂದೇ ಒಂದು ವೈರ್ ಇದ್ರೆ ಸಾಕು ಸೊ ಇನ್ನೊಂದು ವೈರ್ ಗ್ರೌಂಡ್ ಮೂಲಕ ತಗೋತಾರೆ ಟೂ ವೈರ್ ಇದ್ರೆ ಸಾಕು ಫ್ರೆಂಡ್ಸ್ ಮತ್ತೆ ಅದನ್ನು ಇನ್ನೊಂದು ಸಬ್ಸ್ಟೇಷನ್ಗೆ ತರ್ತಾರೆ ಅಂದರೆ ಎಚ್ ವಿ ಡಿ ಸಿ ಪವರ್ನ ಅಲ್ಲಿಂದ ಇನ್ವರ್ಟರ್ ಕೊಡ್ತಾರೆ ಸೊ ಇನ್ವರ್ಟರ್ ಏನು ಮಾಡುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೇಲಿ ಇರುವಂಥ ಯು ಪಿ ಎಸ್ ಇನ್ವರ್ಟರ್ ಸೇಮ್ ಅದು ಸೊ ಸೇಮ್ ಅದೇ ರೀತಿ ಕೂಡ ಇಲ್ಲೂ ಇರುತ್ತೆ ಸೊ ಡಿ ಸಿನ ಎ ಸಿಗೆ ಕನ್ವರ್ಟ್ ಮಾಡುತ್ತೆ ಡಿ ಸಿಯಿಂದ ಎ ಸಿಗೆ ಕನ್ವರ್ಟ್ ಮಾಡುತ್ತೆ ಮತ್ತೆ ಅದನ್ನು ಎಚ್ ವಿ ಡಿ ಸಿ ಟ್ರಾನ್ಸ್ಫಾರ್ಮರ್ಗೆ ಕೊಡ್ತಾರೆ ಅಲ್ಲಿಂದ ಎ ಸಿ ಪವರ್ ಸಿಸ್ಟಮ್ ಟರ್ಮಿನಲ್ಸ್ಗೆ ಕೊಡ್ತಾರೆ ಫ್ರೆಂಡ್ಸ್ ಇದು ಬೇಸಿಕ್ ಕಾನ್ಸೆಪ್ಟ್ ಎಚ್ ವಿ ಡಿ ಸಿ ಸಬ್ಸ್ಟೇಷನ್ ಅಂತ ಫ್ರೆಂಡ್ಸ್ ಸೊ ಇವಾಗ ಸೊ ಈ ರೀತಿ ಪವರ್ನ ಟ್ರಾನ್ಸ್ಮಿಷನ್ ಮಾಡೋದ್ರಿಂದ ಏನು ಅಡ್ವಾಂಟೇಜ್ ಅಂತ ನೋಡೋಣ ಫ್ರೆಂಡ್ಸ್ ಸೊ ಎಚ್ ವಿ ಡಿ ಸಿ ಹೈ ವೋಲ್ಟೇಜ್ ಡೈರೆಕ್ಟ್ ಕರೆಂಟ್ನಲ್ಲಿ ಪವರ್ನ ಟ್ರಾನ್ಸ್ಮಿಷನ್ ಮಾಡೋದ್ರಿಂದ ಟ್ರಾನ್ಸ್ಮಿಷನ್ ಲೈನ್ನಲ್ಲಿ ಚಾರ್ಜಿಂಗ್ ಕರೆಂಟ್ ಉಂಟಾಗಲ್ಲ ಮತ್ತು ಸ್ಕಿನ್ ಎಫೆಕ್ಟ್ ಉಂಟಾಗಲ್ಲ ಎ ಸಿನಲ್ಲಾದರೆ ಸ್ಕಿನ್ ಎಫೆಕ್ಟ್ ಉಂಟಾಗುತ್ತೆ ಮತ್ತು ಟ್ರಾನ್ಸ್ಮಿಷನ್ ಲೈನ್ನಲ್ಲಿ ಇಂಡಕ್ಟೆನ್ಸ್ ಮತ್ತು ಕೆಪಾಸಿಟೆನ್ಸ್ ಎಫೆಕ್ಟ್ ಇರಲ್ಲ ಫ್ರೆಂಡ್ಸ್ ಆದರೆ ಎ ಸಿನಲ್ಲಿ ಇರುತ್ತೆ ಸೊ ಇದರಿಂದ ಲೈನ್ನ ರೆಗ್ಯುಲೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೊ ಮತ್ತೆ ಕರೋನಾ ಎಫೆಕ್ಟ್ ಜಾಸ್ತಿ ಇರಲ್ಲ ಹಂಗಂದರೆ ಈ ಸ್ಪಾರ್ಕ್ ಬರುತ್ತಲ್ಲ ಫ್ರೆಂಡ್ಸ್ ಫ್ಯೂಸ್ ಇನ್ಸುಲೇಟರ್ ಹತ್ರ ಸ್ಪಾರ್ಕ್ ಬರ್ತಿರುತ್ತೆ ಆ ರೀತಿ ಯಾವುದೇ ರೀತಿಯ ಕರೋನಾ ಎಫೆಕ್ಟ್ ಉಂಟಾಗಲ್ಲ ಮತ್ತು ಟ್ರಾನ್ಸ್ಮಿಷನ್ ಲಾಸಸ್ ಕೂಡ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಹಾಗೂ ಟವರ್ನ ಸೈಜ್ ಸೊ ಟವರ್ನ ಸೈಜ್ ಚಿಕ್ಕದಾಗಿದ್ರೆ ಸಾಕು ಫ್ರೆಂಡ್ಸ್ ಸೊ ಹೈಟ್ 130 ಫೀಟ್ ಇದ್ರೆ ಸಾಕು ಪವರ್ನ ಟ್ರಾನ್ಸ್ಮಿಷನ್ ಮಾಡ್ಬೋದು ಹಾಗೂ ಟೂ ವೈರ್ ಇದ್ರೆ ಸಾಕು ಫ್ರೆಂಡ್ಸ್ ಸೊ ಎಚ್ ವಿ ಡಿ ಸಿ ಪವರ್ನ ಟ್ರಾನ್ಸ್ಮಿಷನ್ ಮಾಡೋದ್ರಿಂದ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ ಎ ಸಿಗೆ ಕಂಪೇರ್ ಮಾಡಿದ್ರೆ ಫ್ರೆಂಡ್ಸ್ ಸೊ ಎಚ್ ವಿ ಎ ಸಿಗೆ ಕಂಪೇರ್ ಮಾಡಿದ್ರೆ ಎಚ್ ವಿ ಡಿ ಸಿ ಕಾಸ್ಟ್ ಕಡಿಮೆ ಇರುತ್ತೆ ಏಕೆಂದರೆ ಇನ್ಸುಲೇಟರ್ಗಳು ಅಷ್ಟೊಂದು ಬೇಕಾಗಿಲ್ಲ ಸೊ ಹಾಗಾದರೆ ಟವರು ಕೂಡ ಕಡಿಮೆ ಇರುತ್ತೆ ಕಂಡಕ್ಟರ್ ಸೈಜ್ ಮತ್ತು ಕಂಡಕ್ಟರ್ಸ್ಗಳು ಸೊ ಇದರಿಂದ ಎಚ್ ವಿ ಡಿ ಸಿ ಕಾಸ್ಟ್ ತುಂಬ ಕಡಿಮೆ ಇರುತ್ತೆ ಫ್ರೆಂಡ್ಸ್ ಸೊ ಹಾಗೂ ಲಾಂಗ್ ಟ್ರಾನ್ಸ್ಮಿಷನ್ ಮಾಡ್ಬೋದು ಇದೊಂದು ಬಿಗ್ ಅಡ್ವಾಂಟೇಜ್ ಫ್ರೆಂಡ್ಸ್ ಲಾಂಗ್ ಟ್ರಾನ್ಸ್ಮಿಷನ್ಗೆ ಎಚ್ ವಿ ಡಿ ಸಿನೇ ಯೂಸ್ ಮಾಡ್ತಾರೆ ಸೊ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ಇವಾಗ ನೋಡೋಣ ಫ್ರೆಂಡ್ಸ್ ಹಂಗಂದರೆ ಎಚ್ ವಿ ಡಿ ಸಿ ಪವರ್ ಟ್ರಾನ್ಸ್ಮಿಷನ್ ಎಲ್ಲಿಂದ ಎಲ್ಲಿಗೆ ಮಾಡ್ತಾರೆ ಅಂತ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ ಅಂತ ನೋಡೋಣ ಫ್ರೆಂಡ್ಸ್ ಬನ್ನಿ ಸೊ ನಮ್ಮ ಕರ್ನಾಟಕದಲ್ಲಿ ತಲಚಾರ್ ಮತ್ತು ಕೋಲಾರ ಎಚ್ ವಿ ಡಿ ಸಿ ಸಿಸ್ಟಮ್ ಅಂತ ಇದೆ ಸೊ ಇಲ್ಲಿಂದ ಇಲ್ಲಿಗಂಟ ಮಾಡ್ತಾರೆ ಅಂದರೆ 1450 ಕಿಲೋಮೀಟರ್ ದೂರ ಇದು ಪವರ್ ಟ್ರಾನ್ಸ್ಮಿಷನ್ ಮಾಡ್ತಾರೆ ಸೊ ಯಾವ್ಯಾವ ಸ್ಟೇಟ್ ಅಂದರೆ ಒಡಿಶಾ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕರ್ನಾಟಕ ಸೊ ಟೋಟಲ್ ಆಗಿ ಅಂದರೆ ಪವರ್ ಟ್ರಾನ್ಸ್ಮಿಷನ್ ಆಗೋದು ಡಿ ಸಿ 500 ಕೆ ವಿ ಎಷ್ಟು ಪವರ್ ಅಂದರೆ 2000 ಮೆಗಾವ್ಯಾಟ್ ಪವರ್ನ ಟ್ರಾನ್ಸ್ಮಿಷನ್ ಮಾಡ್ತಾರೆ ಸೊ 2007ನಲ್ಲಿ 2500 ಮೆಗಾವ್ಯಾಟ್ಗೆ ಇಂಪ್ರೂವ್ ಮಾಡಿದ್ದಾರೆ ಫ್ರೆಂಡ್ಸ್ ಸೊ ಇನ್ನೇನು ಬಂದರೆ ಕಂಟ್ರಿ ಈ ಕಡೆ ಸೈಡಲ್ಲಿ ನೋಡಿ ಫ್ರೆಂಡ್ಸ್ ಕಂಟ್ರಿ ಇಂಡಿಯಾ ಸ್ಟೇಟ್ ಒಡಿಶಾ ಆ್ಯಂಡ್ ಕರ್ನಾಟಕ ಕರ್ನಾಟಕದಿಂದ ಇರೋದು ಸೊ ತಲಚಾರ್ ಅನ್ನೋದು ಒಡಿಶಾ ಸ್ಟೇಟ್ ಇದು ಫ್ರೆಂಡ್ಸ್ ಸೊ ಫ್ರಮ್ ತಲಚಾರ್ ಒಡಿಶಾ ಎಷ್ಟ್ರನ್ ರೀಸನ್ ಟು ಕೋಲಾರ ನಿಯರ್ ಬೆಂಗಳೂರು ಸೌತ್ ರೀಸನ್ ಅಂತ ಕೊಟ್ಟಿದ್ದೆ ಸೊ ಇದ್ರ ಬಗ್ಗೆ
ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಬೇಕು ಅಂದರೆ ಕೆಳಗೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಫ್ರೆಂಡ್ಸ್, ಕ್ಲಿಕ್ ಮಾಡಿ ನೋಡ್ಕೊಳ್ಳಿ. ಸೊ ಅದು ಸ್ಟಾರ್ಟ್ ಮಾಡೋದು 2003 ಅಲ್ಲಿ. ಸೊ ಟೈಪ್ ಬಂದು ಯಾವ ಕರೆಂಟ್ ಅಂದರೆ ಎಚ್ ವಿ ಡಿ ಸಿ. ಟೋಟಲ್ ಲೆಂತ್ ಬಂದು 1500 ಕಿಲೋಮೀಟರ್, ಹಂಗಂದ್ರೆ 900 ಮೈಲ್. ಸೊ ಪವರ್ ರೇಟಿಂಗ್ 200 ಮೆಗಾವ್ಯಾಟ್. ಸೊ ಸಪ್ಲೈ ಹಂಗಂದ್ರೆ ವೋಲ್ಟೇಜ್ ಬಂದು 500 kV. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಫೇಸ್ಬುಕ್ ವಾಟ್ಸಪ್ನ ಮುಖಾಂತರ. ಸೊ ಅವರು ಕೂಡ ಎಚ್ ವಿ ಡಿ ಸಿನ ಬಗ್ಗೆ ತುಂಬ ತಿಳ್ಕೊತಾರೆ. ಸೊ ಆದಷ್ಟು ಎಲೆಕ್ಟ್ರಿಕಲ್ ಸ್ಟೂಡೆಂಟ್ಸ್ ಮತ್ತು ಇಂಜಿನಿಯರ್ಸ್ಗೆ ಈ ಚಾನಲ್ನ ತಿಳಿಸಿ ಫ್ರೆಂಡ್ಸ್. ಯಾಕೆಂದರೆ ಎಲೆಕ್ಟ್ರಿಕಲ್ ವೀಡಿಯೋಸ್ಗಳನ್ನ ಫಸ್ಟ್ ಟೈಮ್ ಕನ್ನಡದಲ್ಲಿ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತಿದೆ. ಸೊ ಈ ಒಂದು ರೀಸನ್ಗೋಸ್ಕರ ಸ್ಟೂಡೆಂಟ್ಸ್ಗಳಿಗೆ ಮತ್ತು ಕೆ ಪಿ ಟಿ ಎಸ್ ಎಂಪ್ಲಾಯೀಸ್, ಎಲೆಕ್ಟ್ರಿಕಲ್ ಸಂಬಂಧಪಟ್ಟ ವಿಷಯದಲ್ಲಿ ಕೆಲಸ ಮಾಡುತ್ತಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಈ ಚಾನಲ್ನ ಪರಿಚಯ ಮಾಡಿಸಿ ಫ್ರೆಂಡ್ಸ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.